ನಿಮ್ಮ ಪ್ರಕಾರ ಈ ಸಲ ಏನಾಗಬೇಕು? ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋಣ, ಉತ್ತಮವಾದ ವ್ಯಕ್ತಿ ಇಲ್ಲಿ ಬರಬೇಕು, ಈ ಒಂದು ಹಳೆ ಜನ ಇದಾರಲ್ಲ ಅವರನ್ನ ತೊಲಸಬೇಕು. ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇಂದ ಬೇಸತ್ಕೊಂಡಿದ್ದಾರೆ, ಬಿ ಕಾಂ ಓದ್ಕೊಂಡು ಬೇರೆ ಕಡೆ ಹೋಗಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವರ್ಪದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ, ಕಳೆಯಬೇಕ ಪ್ರಮಾಣದಲ್ಲಿವೆ ಸರ್. ಆ ಸ್ಕೂಲ್ ಅಲ್ಲಿ ವಾಶ್ರೂಮ್ ಇಲ್ಲ, ಯಾರು ಕೂಡ ಅಭಿವೃದ್ಧಿ ಮಾಡ್ತಾ ಸರ್. ವ್ಯವಸ್ಥೆ ಸರಿಯಿಲ್ಲ, ಯಾವ ಹಳ್ಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಅವರವ್ರ ಬೇರೆ ಅವ್ರು ಬಯಸ್ಕಿಂತ ಒಳ್ಳೆ ಡಾಕ್ಟರ್ ಗಳು ಯಾರಿಲ್ಲ, ಮಾತಾಡ್ಸ ಕೆಲಸ ಇಲ್ಲ ಅವ್ರಿಗೆ. ನಾವು ಕಾಲು ಬಿದ್ರೆ ಕೇಳೋ ಕೆಲಸ ಇಲ್ಲ. ಇಲ್ಲಿ ಜಾತಿ ಜನಾಂಗದ ಒಂದು ರಾಜಕಾರಣ ಮಾಡ್ತಾ ಇದಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಶಿವಮೊಗ್ಗ ಜಿಲ್ಲೆಯ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಬೆಳಗ್ಗೆಯಿಂದ ಕೂಡ ನನ್ನ ಜೊತೆ ರಂಗನಾಥ ಸ್ವಾಮಿ ದೇವಾಲಯದ ಸರ್ಕಲ್ನಲ್ಲಿ ಒಂದಷ್ಟು ಜನ ಮತದಾರರಿದ್ದಾರೆ, ಸ್ಥಳೀಯ ಮತದಾರರು. ಅವರ ಒಲವು ಯಾರ ಪರ, ಸದ್ಯದ ಟ್ರೆಂಡ್ ಏನಿದೆ ಅಂತ ಕೇಳ್ತಾವಣ ಸರ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ದನಪ್ಪ ನಾಯಕ್. ದನಪ್ಪ ನಾಯಕ್, ಏನಿದೆ ಸೊರಬ ಅಂದ್ರೆ ನಾವು ಯಾವಾಗಲೂ ಬಂಗಾರಪ್ಪ ಅವ್ರು ಅಂತೀವಿ, ನಂತರ ಅವ್ರ ಮಕ್ಕಳು ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ. ಸದ್ಯ ಏನಿದೆ ಟ್ರೆಂಡ್ ಇಲ್ಲಿ? ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ, ಬಂಗಾರಪ್ಪನವರು ಇಷ್ಟು ದಿನ ಆಳ್ವಿಕೆ ಮಾಡಿದ್ದಾರೆ, ಈಗ ಜನ ಬದಲಾವ್ ಬಯಸ್ತಾ ಇದ್ದಾರೆ. ಯಾಕಂತಂದ್ರೆ ಸೊರಬ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಇವರಿಗೆ ಅವಕಾಶ ಕೊಟ್ಟು ನೋಡ್ಕೊಂಡಿದ್ದಾರೆ. 55 ವರ್ಷ ಅವಕಾಶ ಕೊಟ್ಟಿದ್ದಾರೆ, ಈ ಸರಿ ಬದಲಾವ್ ಇದೆ. ಆಮ್ ಆದ್ಮಿ ಪಾರ್ಟಿ ಕಡೆ ಜಾಸ್ತಿ ಒಲವು ಇರೋದ್ರಿಂದ ಯುವಕರು ಹೊಸ ಪಾರ್ಟಿ ಕಡೆ ಇದು ತಮ್ಮ ಗಮನವನ್ನು ಇಟ್ಟಿದ್ದಾರೆ. ಏನಿದು ಶಿವಮೊಗ್ಗದಲ್ಲಿ ಒಂದು ಕಡೆ ಸಾಗರದಲ್ಲೂ ಆಮ್ ಆದ್ಮಿ ಅಂತಾರೆ, ಏನೋ ಏನೋ ಬದಲಾವಣೆ ಮಾಡಕ್ಕೆ ಹೊರಟಿದ್ದೀವಿ ಅಂತಾರೆ. ಶಿವಮೊಗ್ಗ ಜಿಲ್ಲೆ ಒಂಥರ ಯಾವ ರೀತಿಯ ಬದಲಾವಣೆಗೆ ಕೂಡ ಮುನ್ನುಡಿ ಅಂತ ಬರೆದಂಥ ಜಿಲ್ಲೆ, ಪ್ರಜ್ಞಾವಂತರ ಮತಕ್ಷೇತ್ರ. ಅಲ್ಲೂ ಸಾಗರದಲ್ಲೂ ಒಂದಷ್ಟು ಜನ ಆಪ್ ಅಂದರು, ಇಲ್ಲೂ ಕೂಡ ಆಮ್ ಆದ್ಮಿ ಅಂತಿದ್ದಾರೆ. ಸರ್ ಇಲ್ಲ ಸರ್, ಈ ಸರಿ ನಮ್ಮ ಸೊರಬ ತಾಲೂಕಿನಲ್ಲಿ ಜನಗಳು, ನಮ್ಮ ಹೆಸರು ರವಿ ಅಂತ ಹೇಳಿ ಸರ್, ರವಿಕೃಷ್ಣ ಅಂತೇಳಿ. ಸೊ ಈ ಸರಿ ಜನಗಳು ಎಲ್ಲ ಒಂಥರ ಒಂದು ಹೊಸ ಚೇಂಜಸ್ ಬಯಸ್ಬೇಕು ಅಂತೇಳಿ ಎಲ್ಲ ಇಷ್ಟಪಟ್ಟಿದ್ದಾರೆ. ಸೊ ಎಲ್ಲ ಕಡೆಯೂ ಅಷ್ಟೇ, ಯೂತ್ಸು ಒಂದು ದೆಲ್ಲಿ ಆಮೇಲೆ ಪಂಜಾಬ್ನೆಲ್ಲ ನೋಡಿಬಿಟ್ಟು ಸೊ ಅಲ್ಲಿ ಮಾದರಿ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಬರಬೇಕು ಅಂತೇಳಿ ಬಯಸ್ತದೆ. ನಾವು ಫೇಸ್ಬುಕ್ಕು ಆಮೇಲೆ ಟಿ ವಿಯಲ್ಲಿ ಅದರಲ್ಲಿ ಇದರೆಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀವಿ. ಸೊ ಆಮ್ ಆದ್ಮಿ ಬಗ್ಗೆ ತುಂಬ ಒಂದು ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ, ಹಾಗಾಗಿ ಸೊರಬ ತಾಲೂಕಿನಲ್ಲೂ ತುಂಬ ಜನ ಒಂದು ಒಲವು ತೋರಿಸ್ತದೆ. ಆಮೇಲೆ ಇಲ್ಲಿ ಸೊರಬ ತಾಲೂಕಿನ ಆಮ್ ಆದ್ಮಿ ಕಾರ್ಯಕರ್ತರು ಅಷ್ಟೇ ತುಂಬ ಕಡೆ ಹೋಗಿ ಜನ ಸಂಘಟನೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಅಭಿಪ್ರಾಯ ಸಿಗ್ತಾ ಇದೆ ಅಂತೇಳಿ ನಮ್ಮ ಹತ್ರ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಆಮ್ ಆದ್ಮಿಗೆ ಈ ಸರಿ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಈ ಆಮ್ ಆದ್ಮಿ ಒಂದು ತರೋದ್ರಿಂದ ಈ ಭ್ರಷ್ಟಾಚಾರದಿಂದ ಒಂದು ನಮ್ಮ ಕರ್ನಾಟಕವನ್ನು ಒಂದು ಮುಕ್ತಗೊಳಿಸ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ಟಿ ವಿ ಕೂಡ ಪ್ರತಿ ತಿಂಗಳು ಸರ್ವೆ ಮಾಡ್ತಾ ಇದೆ. ನಾವು ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಸರ್ವೆಯನ್ನು ಮಾಡಿದಾಗ ನಮಗೆ ಕೇಳಿ ಬಂದಿದ್ದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಂತ. ಈಗ ಆಮ್ ಆದ್ಮಿ ಯಾರು ನಿಮ್ಮ ಕ್ಯಾಂಡಿಡೇಟ್? ನಮ್ಮ ಕ್ಯಾಂಡಿಡೇಟು ಒಬ್ಬ ವಿದ್ಯಾವಂತ ಅಭ್ಯರ್ಥಿಯನ್ನು ಹಾಕ್ತಾ ಇದ್ದೇವೆ, ಒಬ್ಬ ಬುದ್ಧಿವಂತ, ನಂತರ ಜನರ ಬಗ್ಗೆ ಜನರ ಕಾಳಜಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ತರ್ತಾ ಇದ್ದೇವೆ. ಜನ ಬೇಸತ್ಕೊಂಡಾರೆ, ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇಂದ ಪರ್ಯಾಯವಾಗಿ ಒಂದು ಶಕ್ತಿ ಅಂತಂದರೆ ಅದು ಕೇಜ್ರಿವಾಲ್. ಕೇಜ್ರಿವಾಲರ ಒಂದು ಮಾಡೆಲ್, ಡೆಲ್ಲಿ ಮಾಡೆಲ್ ಆಗಲಿ ಪಂಜಾಬ್ ಮಾಡೆಲ್ ಆಗಲಿ, ಅದನ್ನು ನೋಡ್ಕೊಂಡು ಯುವಕರು, ಸ್ಪೆಷಲಿ ಹೇಳ್ಬೇಕಂದ್ರೆ ಯುವಕರು, ಈ ಆಮ್ ಆದ್ಮಿ ಕಡೆ ಒಂದು ಭರವಸೆನ ಇಟ್ಕೊಂಡಿದ್ದಾರೆ. ಉದ್ಯೋಗ ಜನರಿಗೆ ಇಲ್ಲ, ವಿದ್ಯಾರ್ಥಿಗಳು ಬೇರೆ ಕಡೆ ಹೋಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿ ಕಾಂ ಓದ್ಕೊಂಡು ಜನ ಹೋಟ್ಲಲ್ಲಿ ಕೆಲಸ ಮಾಡೋಕ್ಕೆ ಮಜಬೂರಾಗಿದ್ದಾರೆ. ಹಾಗಾಗಿ ಪ್ರತಿ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಾಗ ಎಲ್ಲ ಆಮ್ ಆದ್ಮಿ ಪಾರ್ಟಿನೇ ಇಲ್ಲಿ ಬರಬೇಕು, ಕೇಜ್ರಿವಾಲ್ ಮಾಡಲ್ ಇಲ್ಲಿ ಆಗಬೇಕು ಅಂಥೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಒಂದು ಬದಲಾವಣೆ ಬರಬೇಕು ಅನ್ನೋದು ನಿಮ್ಮೆಲ್ಲರ. ಸರ್ ನಿಮ್ಮ ಹೆಸರು? ಸರ್ ನಮಸ್ಕಾರ, ನಾನು ಹೇಮಪ್ಪ ಅಂದ್ಬಿಟ್ಟು ನನ್ನ ಹೆಸರು. ನಾವು ಸೊರಬ ತಾಲೂಕಿನ ಬಗ್ಗೆ ಎರಡು ಮಾತಾಡ್ತೀನಿ. ಕಾರಣ ಸೊರಬ ತಾಲೂಕು ಕರ್ನಾಟಕದಲ್ಲಿ ಹಿಂದುಳಿದ ತಾಲೂಕು ಅಂತ ಹೇಳ್ಬೋದು ಸರ್. ಕಾರಣ ಏನಂದರೆ ಸೊರಬದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ. ನೀರಿನ ಸಮಸ್ಯೆ ಇದೆ. ಸಮಸ್ಯೆಗಳ ಬಗ್ಗೆ ಹೇಳ್ತೀನಿ ಸರ್. ನೀರಿನ ಸಮಸ್ಯೆ ಇದೆ. ನಮ್ಮ ಸೊರಬ ಜನ ಕೇಳ್ತಕ್ಕಂಥದ್ದು 3.3 ಪಾಯಿಂಟ್, ಜನರಿಗೆ ಬೇಕಾಗಿರೋ ದಿವಸ ಯಾರು ದುಡ್ಡು ಕೇಳಲ್ಲ, 50 ರೂಪಾಯಿ ಕೊಡ್ರಿ, 100 ರೂಪಾಯಿ ಕೊಡ್ರಿ ಅಂತ. ಜನರಿಗೆ ಬೇಕಾಗಿರೋ ಮುಖ್ಯವಾಗಿ ರೋಡ್ಗಳು, ಆಮೇಲೆ ಹಾಸ್ಪಿಟ್ಲ್ಗಳು, ಆಮೇಲೆ ಜನರಿಗೆ ಬೇಕಾಗಿರೋದು ಮಕ್ಕಳುಗಳಿಗೆ ಓದ್ಸೋಕ್ಕೆ ಒಳ್ಳೆ ಸ್ಕೂಲ್ಗಳು. ಸರ್, ಸ್ಕೂಲ್ ವ್ಯವಸ್ಥೆಯಲ್ಲಿ ಸೊರಬ ತಾಲೂಕಲ್ಲಿ ಬರೀ ಅತ್ಯಾಧುನ ಅಂದರೆ ಕಳಪೆ ಪ್ರಮಾಣದಲ್ಲಿದ್ದಾವೆ. ನಾನು ಒಬ್ಬ ಸ್ಕೂಲಲ್ಲಿ ಅಧ್ಯಕ್ಷ ಆಗಿದ್ದೀನಿ ಸರ್. ಆ ಸ್ಕೂಲಲ್ಲಿ ವಾಶ್ರೂಮ್ ಇಲ್ಲ, ಬಾತ್ರೂಮ್ ಇಲ್ಲ ಸರ್. ಗಂಡು ಮಕ್ಕಳು ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಮುಂದೆ ರಿಸೆಸ್ ಮಾಡ್ತಾರೆ, ಬಾತ್ರೂಮಿಗೆ ಹೋಗ್ತಾರೆ. ಇದು ಸತ್ಯ ಕತೆ. ನಾನು ಇವಾಗ ಹೋಗಿ ತೋರಿಸ್ತೀನಿ ಬೇಕು ಆ ಸ್ಕೂಲಿಗೆ ಕರ್ಕೊಂಡೋಗಿ. ಅಂಥ ಅವ್ಯವಸ್ಥೆ ಆಗರ ಸೊರಬ ತಾಲೂಕು. ಒಂದು ಕ್ಷೇತ್ರದ ಶಾಸಕರ ಗಮನಿಸ್ತಾರ ಪ್ರಯತ್ನ ಆಗಲಿಲ್ಲ ಸರ್? ನಾವು ಪುರಸಭೆಗೆ 6 ಸರಿ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಸ್ಕೂಲ್ ಕಮಿಟಿಯಿಂದ ಹೋಗಿ ಎಮ್ ಎಲ್ ಎ ಅವ್ರಿಗೆ 2 ಸರಿ ಕೊಟ್ಟಿದ್ದೀವಿ, ಬಿ ಓ ಆಫೀಸಿಗೆ ಕೊಟ್ಟಿದ್ದೀವಿ. ಬಿ ಓ ಅವರು ಪುರಸಭೆ ಮೇಲೆ ಹೇಳ್ತಾರೆ, ಪುರಸಭೆ ಎಮ್ ಎಲ್ ಎರ್ ಮೇಲೆ ಹೇಳ್ತಾರೆ, ಯಾರು ಕೂಡ ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್. ಆ ಸ್ಕೂಲ್ ಕಟ್ಟಿ 16 ವರ್ಷ ಆಗಿದೆ, ಬಣ್ಣ ಹೊಡೆದಿಲ್ಲ ಸರ್.
ಬಿರುಕು ಬಂದಿದೆ. ಕುಡಿಯೋ ನೀರನ್ನ ಬಕೆಟಲ್ಲಿ ಇಡ್ತಾರೆ ಸರ್. ಇಂಥ ಕೊರೋನಾ ಟೈಮಲ್ಲಿ ಮಕ್ಕಳಿಗೆ ಶುದ್ಧವಾದ ನೀರಿಲ್ಲ. ಒಂದು ಎಲ್ಲಿ ಎಲ್ಲಿರೋ ಸ್ಕೂಲ್ ಅದು? ಇಲ್ಲೇ ಪಟ್ಟಣ ಪ್ರೌಢಶಾಲೆ ಅಂತೇಳ್ಬಿಟ್ಟು ಸರ್, ಹಳೆ ಮಾರ್ಕೆಟ್ ಎದುರುಗಡೆ ಇದೆ ಸೊರಬ ಸಿಟಿಯಲ್ಲಿ. ಅದೇ ಥರ ಎಲ್ಲ ಸೊರಬ ಶಾಲೆಗಳಲ್ಲೂ ವ್ಯವಸ್ಥೆ ಸರಿಯಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಿಲ್ಲ. ಮಕ್ಕಳಿಗೆ ಓದಲಿಕ್ಕೆ ಒದ್ದೆ ಟೇಬಲ್ಗಳಿಲ್ಲ, ಬೆಂಚ್ಗಳಿಲ್ಲ. ಆಮೇಲೆ ಸರ್, ಸೊರಬ ತಾಲೂಕು ಅತಿಯಾದ ಹಳ್ಳಿಗಳಿಂದ ಕೂಡಿದ ತಾಲೂಕು. ಪ್ರತಿಯೊಂದು ತಾಲೂಕಿನ ಹಳ್ಳಿಗಳಿಂದ ಹಳ್ಳಿ ಮಕ್ಕಳು ಬೆಳಗ್ಗೆ 8 ಗಂಟೆಗೆ ಬರ್ತಾರೆ ಸರ್. ಯಾವ ಹಳ್ಳಿಗೂ ಬಸ್ಸಿನ ವ್ಯವಸ್ಥೆ ಇಲ್ಲ. ಯಲವಳ್ಳಿ ಮಾರ್ಗಕ್ಕೆ ಬಸ್ ಇಲ್ಲ ಸರ್. ಜನ ಬೈಕ್ ಹಿಡ್ಕೊಂಡು ಪಾಪ ನೇತಾಡ್ಕೊಂಡು ಅವ್ರಿಗೆ ಕಷ್ಟ ಬಿದ್ದು ಬರ್ತಾರೆ. ಆನೆ ಚಂದ್ರವತಿ ಮಾರ್ಗ ಮೊದಲು ಒಂದು ಟೈಮ್ KSRC ಬಸ್ಸು ಎಲ್ಲ ಹಳ್ಳಿ ಬಿಟ್ಟಿದ್ರು. ಇವಾಗ ಯಾವ ಬಸ್ಸಿಗೂ ಹಳ್ಳಿಗೂ ಬಸ್ಸಿನ ವ್ಯವಸ್ಥೆ ಇಲ್ಲ. ಕಾಲೇಜಿಗೆ ಬರೋಕ್ಕೆ ಮಕ್ಕಳು ಬೆಳಗ್ಗೆ 7 ಗಂಟೆಯಿಂದ ಹೊರಟಿರ್ತಾರೆ ಸರ್. 10 ಗಂಟೆಗೆ ಬರೋ ಕಾಲೇಜಿಗೆ ಇವತ್ತು ಬನ್ನಿ ತೋರಿಸ್ತೀನಿ. ಯಲವಳ್ಳಿ ಮಾರ್ಗ ಇರ್ಬೋದು, ಚಂದ್ರವತಿ ಮಾರ್ಗ ಇರ್ಬೋದು, ಹೊಸವಾಳೆ ಮಾರ್ಗ ಇರ್ಬೋದು, ಉದ್ರಿಟಿ ಸ್ವರ್ಬ ಇರ್ಬೋದು, ತವನಂದಿ ಜಡೆ ಇರ್ಬೋದು, ಸ್ಕೂಲ್ ಮಕ್ಕಳು 7 ಗಂಟೆಗೆ ಹೊರಟು 2.5 ಬಸ್ಸಿಗೆ ಕಾಯ್ತಾರೆ ಸರ್. ಅದೇ ಸಿಗ್ಗೈಂಡೋಳಿ ಮಾರ್ಗದಲ್ಲಿ ಗಂಟೆಗೆ ಒಂದೇ ಬಸ್ ಇಲ್ಲ ಸರ್. ಬೆಳಗ್ಗೆ 9 ಗಂಟೆಗೆ ಆ ಬಸ್ ಬಿಟ್ಟರೆ ಬಸ್ಸೇ ಇಲ್ಲ. ಅದು ಪ್ರೈವೇಟ್ ಬಸ್ ಓಡಾಡ್ತದೆ. ಅಂಥ ವ್ಯವಸ್ಥೆಯಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಮಕ್ಕಳಿಗೆ ಉಚಿತ ಪಾಸ್ ಇಲ್ಲ. KSRC ಬಸ್ಗಳಿಲ್ಲ ಸರ್, ಪಾಸ್ ಇಲ್ಲಿಂದ ವ್ಯವಸ್ಥೆ ಮಾಡ್ತಾರೆ. ಮಕ್ಕಳಿಗೆ ಫ್ರೀ ಪಾಸ್ಗಳು ಕೊಡಬೇಕು. ಬಡ ಮಕ್ಕಳು ಬರ್ತಾರೆ, ಕಾರ್ಮಿಕರು ಮಕ್ಕಳು, ಅಂಗವಿಕಲ ಮಕ್ಕಳು ಸ್ಕೂಲಿಗೆ ಬರ್ತಾರೆ. ಅಂಥ ಮಕ್ಕಳಿಗೆ ಇವತ್ತು ವ್ಯವಸ್ಥೆ ಇಲ್ಲ ಸರ್. ಅದೇ ರೀತಿ ಕರೆಂಟ್ ವ್ಯವಸ್ಥೆ ಸರಿಯಿಲ್ಲ. ಹಳ್ಳಿ ಹಳ್ಳಿನಲ್ಲಿ ಎಲ್ಲೆಲ್ಲೂ ಕರೆಂಟು, ರೈತರಿಗೆ 7 ತಾಸು ಕರೆಂಟ್ ಅಂತಾರೆ. 3 ತಾಸು ಕರೆಂಟ್ ಕೊಟ್ಟರೆ 3 ತಾಸು ಕರೆಂಟ್ ಕೊಡಲ್ಲ ಸರ್. 5 ಸರಿ 4 ತಾಸು ಕರೆಂಟಲ್ಲಿ 5 ಸರಿ ತೆಗಿತಾರೆ, ಅರ್ಧ ಗಂಟೆ ತೆಗೆದು ಹಾಕ್ತಾರೆ. ಅಲ್ಲ ಸರ್, ಇದು ನೀವು ಕಂಪ್ಲೀಟ್ ಮಾತಾಡಿ, ನಿಮ್ಮನ್ನ ಮಾತಾಡಿಸ್ತೀನಿ, ಏನೂ ತೊಂದರೆ ಇಲ್ಲ, ಎಲ್ಲರನ್ನ ಮಾತಾಡಿಸ್ತೀನಿ. ಇದು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವ್ರ ಕ್ಷೇತ್ರ. ಬಂಗಾರಪ್ಪ ಅವ್ರ ಕ್ಷೇತ್ರದಲ್ಲಿ ಒಂದು ಶಾಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದರೆ ಯಾಕೆ ನೀವು ಯಾರೂ ಕೂಡ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸೋ ಕೆಲಸವನ್ನು ಮಾಡ್ತಿಲ್ವಾ? ಸರ್, ಇದ್ರ ಬಗ್ಗೆ ಹೇಳ್ತೀನಿ. ನಾವು ಬಂಗಾರಪ್ಪಜಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ. ಯಾಕಂದರೆ ಸೊರಬ ತಾಲೂಕಲ್ಲಿ ಅತ್ಯಾಧುನಿಕ ರಾಜಕೀಯ ಹರಿಕಾರ ಅಂತ ಹೇಳ್ಬೋದು, ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಬೋದು, ದೀನದಲಿತರ ಪರವಾಗಿ ಬಡವರ ಪರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಬಂಗಾರಪ್ಪಜಿ. ಆದರೆ ಆವಾಗಿನ ವ್ಯವಸ್ಥೆ ಬೇರೆ ಇತ್ತು. ಇವಾಗಿನ ವ್ಯವಸ್ಥೆಯಲ್ಲಿ ಅವರ ಹೆಸರು ಕೇಳ್ತಿ ಬಂದಿರತಕ್ಕಂಥ ಮುಂದಿನ ರಾಜಕಾರಣಿಗಳು ಸೊರಬನ ಅಭಿವೃದ್ಧಿ ಅಂತ ತಾಗಿಸ್ತಿಲ್ಲ. ಅವರವ್ರ ಬೇಳೆ ಅವ್ರು ಬಯಸ್ಕೊಂತಾರೆ. ಯಾವುದೇ ಕಾರಣಕ್ಕೂ ಸರ್, ಹಾಸ್ಪಿಟ್ಲ್ಗಳ ವ್ಯವಸ್ಥೆ ಅವ್ಯವಸ್ಥೆ ಆಗರಾಗಿದೆ. ಸೊರಬ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸರ್ ಬನ್ನಿ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಡಾಕ್ಟರ್ಗಳು ಯಾರು ಇಲ್ಲ. ಯಾರೋ ಡಾಕ್ಟರ್ 6 ತಿಂಗಳಿಗೆ ಬರ್ತಾರೆ, 6 ತಿಂಗಳು ಇರಲ್ಲ. ಆಮೇಲೆ ಇವತ್ತು ಹೋಗ್ರಿ, ಚರ್ಮ ಡಾಕ್ಟರ್ ಇಲ್ಲ, ಮಕ್ಕಳು ಡಾಕ್ಟರ್ ಇಲ್ಲ, ಮಕ್ಕಳು ಡಾಕ್ಟರ್ ಇದ್ರೆ ಬೇರೆ ಡಾಕ್ಟರ್ ಇಲ್ಲ. ಆಮೇಲೆ ಸೊರಬದಲ್ಲಿ ಅತಿ ಹೆಚ್ಚು ಜನ ಸರ್, ಇವಾಗ ಸಾಗರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಂಬನ್ನಿ. ಸೊರಬದಿಂದ ಬರೋ ಜನಸಂಖ್ಯೆನೇ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಜಾಸ್ತಿ. ಸಿದ್ದಾಪುರಕ್ಕೆ ಹೋಗ್ರಿ, ಸೊರಬ ಜನ ಸಿದ್ದಾಪುರ ಹೋಗ್ತಾರೆ, ಶಿಕಾರಿಪುರ ಹೋಗ್ತಾರೆ, ಶಿವಮೊಗ್ಗ ಹೋಗ್ತಾರೆ. ಸೊರಬ ಹಾಸ್ಪಿಟ್ಲಿಗೆ ಯಾಕೆ ಸರ್ ಬೇರೆ ತಾಲೂಕಿಂದ ಒಬ್ಬರು ಬರಲ್ಲ? ಬೇಕಾದ್ರೆ ಬನ್ನಿ. ಸೊರಬ ಹಾಸ್ಪಿಟ್ಲಲ್ಲಿ ಎಷ್ಟು ಬೆಡ್ ಅದಾವೆ? 5 ಜನ ಪೇಷಂಟ್ ಇಲ್ಲ ಸರ್. ಕಾರಣ ಏನು ಗೊತ್ತಾ? ಸೊರಬದಲ್ಲಿ ಏನಾಗಿದೆ ಅಂದರೆ ಒಳ್ಳೆ ಪೇಷಂಟ್ಗಳು ಯಾರಾದ್ರು, ಈಗ ನಾನೇ ಆಕ್ಸಿಡೆಂಟ್ ಆಗಿದೆ ಅಂದ್ಕೊಳ್ಳಿ, ನಾನು ಎಷ್ಟೋ ಜನ ನೋಡಿದ್ದೀನಿ. ಆಕ್ಸಿಡೆಂಟ್ ಆಗಿ ಹೋದ ತಕ್ಷಣ ನಾನು ಒಬ್ರು ಕರ್ಕೊಂಡು ಹೋಗಿದ್ದೆ, ಅವರಿಗೆ ಕಾಲು ಆಕ್ಸಿಡೆಂಟ್ ಆಗಿತ್ತು. ಕರ್ಕೊಂಡು ಹೋದ ತಕ್ಷಣ ಅವ್ರೇನು ಮಾಡ್ತಾರೆ, ಒಂದು ಸ್ವಲ್ಪ ಆಂಟಿಮೇಟ್ರಿ ಎಲ್ಲ ಫಸ್ಟ್ ಏಡ್ ಮಾಡಿಬಿಟ್ಟು ಇಲ್ಲಾಗಲ್ಲ, ಸಾಗರ ಕರ್ಕೊಂಡು ಹೋಗ್ರಿ ಅಂತಾರೆ. ಸಾಗರ ಹೋಗೋದ್ರೊಳಗೆ ಅಲ್ಲಿ ಹೋಗಿ ಸಾಗರದಾಗ ಸೊರಬ ಹಾಸ್ಪಿಟಲ್ ಡಾಕ್ಟರ್ ಅಂತ ಸೊರಬ ಮಾಡ್ತಾರೆ, ಇಲ್ಲ ಶಿವಮೊಗ್ಗ ಹೋಗ್ರಿ ಅಂತಾರೆ. ಸೊರಬದಿಂದ ಒಬ್ಬ ಸೀರಿಯಸ್ ಆಗಿರೋ ಪೇಷಂಟು ಶಿವಮೊಗ್ಗ ಒಳಗೆ 4 ತಾಸು ಬೇಕು ಸರ್. ಅಷ್ಟೊಳಗೆ ದಾರಿ ಮಾರ್ಗ ಮಧ್ಯದಲ್ಲಿ ಎಷ್ಟೋ ಜನ ಬಡವರು, ಕೂಲಿ ಕಾರ್ಮಿಕರಿರ್ಬೋದು, ಜನಸಾಮಾನ್ಯರು, ಸೊರಬ ತಾಲೂಕವರು ಸಾವನ್ನಪ್ತಾ ಇದ್ದಾರೆ. ಇದು ನಮ್ಮ ಸೊರಬ ತಾಲೂಕಿನ ಜನತೆಗೆ ಗಮನಕ್ಕೆ ಬರ್ತಾ ಇಲ್ಲ. ಅದೇ ರೀತಿ ಎಷ್ಟೋ ಹಣವನ್ನು ಸೊರಬಕ್ಕೆ ಸರ್ಕಾರದಿಂದ ಬರುತ್ತೆ, ಆದರೆ ಹಣ ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಹಣವನ್ನು ಸೊರಬ ತಾಲೂಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಉಪಯೋಗ ಮಾಡಿದ್ದಾದರೆ ಸೊರಬ ತಾಲೂಕಿನ ಜನ ಬೇರೆ ತಾಲೂಕಿನ ಹಾಸ್ಪಿಟ್ಲಿಗೆ ಹೋಗಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲ ಸರ್. ಬನ್ನಿ, ಈಗ ಬರೀ ಯಾರು ಕಾಲು ಮುದ್ರೆ ಇದು ಏನದ ಎಷ್ಟೇ ಒಂದು ಮಾಡ್ತಾರೆ ಸ್ಕ್ಯಾನಿಂಗ್, ಒಂದು ಕುರ ಅಂತ ಸಣ್ಣ ಗಾಯಕ್ಕೆ ಸ್ಕ್ಯಾನಿಂಗ್ ಹೋಗಿ ಸಾಗರ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಸರ್. ಸೊರಬದಿಂದ ಸಾಗರ ಬರೋಕ್ಕೆ 3 ತಾಸು ಬೇಕು. ಹೋಗಿ ಹೋಗಕ್ಕೆ ಅರ್ಧ ಗಂಟೆ, ಬರೋಕ್ಕೆ ಅರ್ಧ ಗಂಟೆ. ಸರ್, ಈಗ ನಿಮ್ಮ ಕೈಲಿ ಖಂಡಿತ ಈಗ ನೀವು ಹೇಳಿದ ತಕ್ಷಣ ಸಮಸ್ಯೆ ನಮ್ಮಿಂದಲೂ ಬಗೆಹರಿಯಲ್ಲ. ಇದು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪುತ್ತೆ, ತಲುಪೋ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡೋಂಥ ಸಮಯ ನಿಮಗೂ ಬಂದಿದೆ. ನೀವು ಯಾರನ್ನ ಗೆಲ್ಲಿಸ್ಬೇಕು ನೀವು ಅನ್ಕೋಬೋದು, ನಾನೊಬ್ಬ ಓಟಕ್ಕೆ ಏನು ಮಾಡಲಿ ಅಂತ. ಒಂದೊಂದು ಓಟಲ್ಲಿ ಕೂಡ ರಾಜಕೀಯ ಚಿತ್ರಣಗಳು ಬದಲಾಗಿರೋ ಇತಿಹಾಸ ಕರ್ನಾಟಕದಲ್ಲಿದೆ. ನಿಮ್ಮ ಪ್ರಕಾರ ಈ ಸಲ ಏನಾಗಬೇಕು ಸರ್? ಸೊರಬ ತಾಲೂಕು ಬದಲಾವಣೆ ಆಗ್ಬೇಕಂದ್ರೆ ಫಸ್ಟ್ ಮತದಾರ ಬದಲಾವಣೆ ಆಗ್ಬೇಕು ಸರ್. ನಮ್ಮ ಜನ ಏನಾಗಿದ್ದಾರೆ ಅಂದರೆ ಮೊದಲು ಅಪ್ಪನಟ್ಟು ಆಲ್ ಮರದ ಒಬ್ಬರೇ 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 ಅಂತ ಹೋಗ್ತಾರೆ. ಅದನ್ನು ಜನ ಬದಲಾವಣೆ ಹೊಂದಬೇಕು. ಈ ಸರಿ ನಾವು ಭಾಳ ಹಳ್ಳಿ ಕಡೆ ಹೋಗಿದ್ದೀವಿ, ಸೊರಬ ತಾಲೂಕು ಜನತೆ ಬದಲಾವಣೆ ಬಯಸ್ತಿದ್ದಾರೆ. ಇವರು ಸವಾಸ ಸಾಕು, ಬೇರೆ ಒಬ್ಬ ಒಳ್ಳೆ ವ್ಯಕ್ತಿ ಬರಲಿ ಅಂತ ಕಾಯ್ತಾ ಇದ್ದಾರೆ. ಅದನ್ನು ಎದುರುಗಡೆ ಹೇಳ್ತಾ ಇಲ್ಲ, ಯಾಕಂದರೆ ಕೆಲವೊಬ್ಬರು 2-3 ಪಕ್ಷದ ಲೀಡ್ರ್ಗಳು ಹಳ್ಳಿ ಕಡೆ ಗಮನ ಹರಿಸ್ತದೆ. ಅದರಿಂದ ಅವ್ರ ಆಪೋಸಿಟ್ ಮಾತಾಡಿದ್ರೆ ಏನಾಗುತ್ತೆ ಅನ್ನೋ ಜನ ಭಯದಲ್ಲಿದ್ದಾರೆ. ಆದರೆ ಆತಂಕ ಬಿಟ್ಟು ಮೂರನೇ ಒಬ್ಬ ವ್ಯಕ್ತಿ ಬಂದಾಗ ಜನ ಅತಿ ಹೆಚ್ಚು ಸಪೋರ್ಟ್ ಮಾಡೋ ಸೂಚನೆ ಬಹಳಷ್ಟು ಇದೆ ಸರ್. ಎಲ್ಲರೂ ಬದಲಾವಣೆ ಬಯಸ್ತಾರೆ. ಸೊರಬ ತಾಲೂಕಲ್ಲಿ 3/4% ಜನ ಸರ್ ಈಗ. ಅಂದರೆ ಏನೋ ಹೊಸ ಬದಲಾವಣೆ ಅಂದರೆ ಏನು?
ಬೇರೆ ಯಾರನ್ನ ವ್ಯಕ್ತಿ ತರಬೇಕು ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಹೊಸ ಪಕ್ಷ ಬರಬೇಕು ಹೌದು ಸರ್ ಅದನ್ನ ನೀವು ನೇರವಾಗಿ ಹೇಳ್ತಾ ಇಲ್ಲ ಬೇರೆಯವರ ಬಗ್ಗೆ ಹೌದು ಸರ್ ಈ ಪಕ್ಷ ಎರಡು ಪಕ್ಷಗಳು ಬಿಟ್ಟು ಬೇರೆ ಯಾವುದರ ಪಕ್ಷ ತರಬೇಕು ಅನ್ನೋದು ಪ್ರತಿಯೊಬ್ಬರ ಜನರಲ್ಲಿ ಇದೆ ಸರ್ ಬೇರೆ ಯಾವುದು ಜನಾರ್ದನ್ ರೆಡ್ಡಿ ಪಕ್ಷನ ಆಮ್ ಆದ್ಮಿ ಇಲ್ಲ ಸರ್ ಆಮ್ ಆದ್ಮಿ ಪಕ್ಷ ಕಡೆ ಬಹಳ ಜನ ಒಳಗಿದೆ ಯಾಕಂದ್ರೆ ನೀವು ನೇರವಾಗಿ ನ್ಯೂಸ್ ಅಲ್ಲಿ ಕೇಜ್ರಿವಾಲ್ ಬಗ್ಗೆ ಗುಜರಾತ್ ಇರ್ಬೋದು ಅಕಸ್ಮಾತ್ ಪಂಜಾಬ್ ಇರ್ಬೋದು ಎಲ್ಲಾ ಕಡೆ ಕೇಜ್ರಿವಾಲ್ ಬಗ್ಗೆ ನೋಡ್ತಾ ಇದ್ದಾರೆ ನ್ಯೂಸ್ ಅಲ್ಲಿ ಯಾಕಂದ್ರೆ ಯಾವುದೇ ಲಂಚ ಕೊಡೋದಾಗಲಿ ಓಟಕರಿಗೆ ದುಡ್ಡು ಕೊಡಲ್ಲ ಒಂದು ಸಮಾಜದಲ್ಲಿ ಅನ್ಯಾಯದ ಪರವಾಗಿ ಹೋರಾಡ ಪಕ್ಷ ಯಾವುದಾದ್ರೆ ಇವತ್ತು ಕೇಜ್ರಿವಾಲ್ ಪಕ್ಷ ಕಾರಣ ಅಂದ್ರೆ ಸ್ವರ್ಭಾ ತಾಲೂಕಲ್ಲಿ ನೋಡಿ ಸರ್ ಈಗ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಯಾವತ್ತೂ ಸ್ಟ್ರೈಕ್ ಮಾಡಿಲ್ಲ ಸ್ವರ್ಭಾ ಸಿಟಿಲಿ ಒಂದು ಕರೆಂಟ್ ಪರವಾಗಿ ಜನರ ಪರವಾಗಿ ಯಾರು ಬಿಜೆಪಿ ಬಂದು ಸ್ವರ್ಭದಲ್ಲಿ ಸ್ಟ್ರೈಕ್ ಮಾಡ್ತಾ ಇಲ್ಲ ಕಾರಣ ಏನ ಅವರವರೇ ಮತ್ತೆ ಕಾಂಗ್ರೆಸ್ ಪರವಾಗಿ ಬಿಜೆಪಿ ಮಾಡಲ್ಲ ಬಿಜೆಪಿ ಪರವಾಗಿ ಕಾಂಗ್ರೆಸ್ನವರು ಒಂದಿನೂ ಸ್ವರ್ಭ ತಾಲೂಕು ಇಂಥದ್ದಾಗಬೇಕು ನೀರಿನ ಪ್ರಾಬ್ಲಮ್ ಇದೆ ಮಕ್ಕಳ ಪ್ರಾಬ್ಲಮ್ ಇದೆ ಸ್ಕೂಲ್ ಪ್ರಾಬ್ಲಮ್ ಇದೆ ಹಾಸ್ಪಿಟಲ್ ಪ್ರಾಬ್ಲಮ್ ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾನೆ ಇಲ್ಲ ಒಬ್ಬರು ಕೂಡ ರೋಡಿಗಿಳಿದು ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಕಾರಣ ಅವರವರೇ ಸರ್ ಎಲ್ಲರೂ ಯಾರಾದ್ರೇನೋ ನಮಗೆ ಅನುಕೂಲ ಅನ್ನೋ ಭಾವನೆಯಲ್ಲಿ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ ಹಾಗಾಗಿ ಸ್ವರ್ಭ ತಾಲೂಕ ಪ್ರತಿಯೊಬ್ಬ ಮತದಾರರ ಸರ್ ಇವತ್ತು ಬದಲಾಗಬೇಕಾಗಿದೆ ಎಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಪ್ರತಿಯೊಬ್ಬರು ರೋಡಿಗಿಳಿದು ಹೋರಾಟ ಮಾಡಿದರೆ ಸ್ವರ್ಭ ತಾಲೂಕ ಸಮಸ್ಯೆಯನ್ನು ಬಹುತೇಕ ಬಗೆಹರಿಸ್ಬೋದು ಸರ್ ಫಸ್ಟು ನಮ್ಮ ಜನ ಬದಲಾಗಬೇಕು ನಮ್ಮ ನಾವೆಲ್ಲ ಬದಲಾಗಬೇಕು ಖಂಡಿತ ಥ್ಯಾಂಕ್ ಯು ಸರ್ ನಿಮ್ಮ ಮಾತನ್ನ ಒಂದಷ್ಟು ಜನ ನೋಡಿರ್ತಾರೆ ಪ್ರಜ್ಞಾವಂತ ಮತದಾರರು ಅಂತ ಹೇಳಿ ಅನ್ಕೋತೀನಿ ಯಾಕಂದರೆ ಸ್ವರ್ಭ ಅಂದರೆ ಪ್ರಜ್ಞಾವಂತರ ಮತಕ್ಷೇತ್ರ ಅದು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ವೀರೇಶ್ ಕುಮಾರ್ ಅಂತ ಏನು ಬದಲಾವಣೆ ಆಗಬೇಕು ಏನು ಬದಲಾವಣೆ ಆಗಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಇಷ್ಟು ವರ್ಷ ಆಡಳಿತ ಮಾಡ್ಕೆ ಬಂದರು ಆದರೂ ಕೂಡ ಇಲ್ಲಿ ಫಿಕ್ಸ್ ಆಗಿಬಿಡ್ದಾರೆ ಶಾಸಕರಾಗ್ಬೋದು ಎಂ ಪಿ ಎಮ್ ಎಲ್ ಎಗಳಾಗ್ಬೋದು ಹೆಂಗೆ ಫಿಕ್ಸ್ ಆಗಿದ್ದಾರೆ ಅಂದರೆ ಹೆಂಗೂ ಕೂಡ ನಾವು ಮಾಜಿ ಮುಖ್ಯಮಂತ್ರಿ ಮಕ್ಕಳು ನಮ್ಮನ್ನು ಬಿಟ್ಕೊಡೋದಿಲ್ಲ ಜನ ಓಟ್ ಹಾಕಿಂದು ನಮ್ಮನ್ನೇ ಗೆಲ್ಸೋದು ನಾವು ಬಂದಾಗ ಬಂದೀವಿ ಓಟ್ ಹಾಕ್ಸಿಂದು ಹೋದ್ವಿ ಮನೆಗೆ ಬಂದರೆ ಮಾತಾಡ್ಸೋ ಕೆಲಸ ಇಲ್ಲ ಅವ್ರಿಗೆ ನಾವು ಕಾಲು ಬಿದ್ದರೂ ಕೇಳೋ ಕೆಲಸ ಇಲ್ಲ ಹಾಗಾಗಿ ಇವತ್ತು ಕೂಲಿ ಕಾರ್ಮಿಕರಾಗಿರ್ಬೋದು ಸ್ವರ್ಭ ತಾಲೂಕಲ್ಲಿ ಹಲವಾರು ಈಗ ಮನೆ ಮಠ ಇಲ್ದಾರಾಗ್ಬೋದು ಆ ಮನೆ ಜಾಗ ಮಾಡಿದರೂ ಕೂಡ ಅದನ್ನು ಕಿತ್ತೊಗೆಯೋದು ಅದಕ್ಕೆ ಏನಾರು ಒಂದು ಗೌರ್ಮೆಂಟ್ ಜಾಗ ಅಂತ ಸೂಚನೆ ಮಾಡೋದು ಈ ವ್ಯವಸ್ಥೆ ಪಾಪಿ ಪ್ರದೇಶ ಬದುಕಂಗಿಲ್ಲ ಇಲ್ಲಿ ಜಾತಿ ಜನಾಂಗದ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇದು ಬದಲಾವಣೆ ಬಯಸ್ತಾ ಇದ್ದಾರೆ ನಮ್ಮ ಸ್ವರ್ಭ ತಾಲೂಕಿನ ಜನಾಂಗ ಹೆಂಗಪ್ಪ ಅಂದರೆ ಅತ್ಯುತ್ತಮವಾದ ವ್ಯಕ್ತಿ ವ್ಯಕ್ತಿತ್ವ ಇರುವ ವ್ಯಕ್ತಿಯನ್ನು ಯಾವ ಪಕ್ಷ ಆಗಿರ್ಬೋದು ಅದು ಅದು ಗುರುತು ಮಾಡಿದರೆ ನಾವು ಓಟ್ ಹಾಕಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಇವತ್ತಿನ ಸೂಚನೆಯಲ್ಲಿ ಏನು ಹೇಳ್ತೇನೆ ಅಂದರೆ ಆಮ್ ಆದ್ಮಿಯಲ್ಲಿ ಇವತ್ತು ಯಾವುದೇ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಕೂಡ ಗೆಲ್ಲಿಸ್ತೇವೆ ಅನ್ನೋ ವಿಚಾರ ಎಲ್ಲ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವತ್ತು ಹೇಳ್ತಾ ಇದ್ದಾರೆ ಯಾಕಂದರೆ ಕೇಜ್ರಿವಾಲ್ ಮಾಡಿರುವಂಥ ದೆಹಲಿ ಸರ್ಕಾರದಲ್ಲಿದೆಯಲ್ಲ ಅಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ಇಡೀ ಕರ್ನಾಟಕದಲ್ಲಿ ನಡೆಯಬೇಕು ಅನ್ನೋ ವಿಚಾರ ಎಲ್ಲ ಒಂದು ನಮ್ಮ ಶಿವಮೊಗ್ಗ ಅಲ್ಲ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಸ್ವರ್ಭ ತಾಲೂಕಿನ ಜನಕ್ಕೆ ಇವತ್ತು ಅನ್ಎಜುಕೇಟೆಡ್ ಯಾರೂ ಇಲ್ಲ ಎಜುಕೇಷನ್ ಮಾಡಿದ ಯುವಕರು ಇದ್ದಾರೆ ಬಿಟ್ಟರೆ ಎಲ್ಲರೂ ಕೂಡ ನಾಲೆಡ್ಜ್ ಇದ್ದ ವ್ಯಕ್ತಿಗಳೇ ಇವತ್ತು ಪ್ರಜೆಗಳಾಗಿದ್ದಾರೆ ಆ ಉದ್ದೇಶದಿಂದ ಇಟ್ಕೊಂಡ್ರೆ ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋಣ ಉತ್ತಮವಾದ ವ್ಯಕ್ತಿ ಇಲ್ಲಿ ಬರಬೇಕು ಈ ಒಂದು ಹಳೆ ಜನ ಇದ್ದಾರಲ್ಲ ಅವ್ರನ್ನ ತೊಲಗಿಸ್ಬೇಕು ಅನ್ನೋ ಉದ್ದೇಶ ನೂರಕ್ಕೆ ನೂರು ಇದೆ ಬದಲಾವಣೆಯೇ ಈ ಒಂದು ವಿಧಾನಸಭಾ ಕ್ಷೇತ್ರ ಸ್ವರ್ಭ ಕ್ಷೇತ್ರದಲ್ಲಿ ಆಗುವಂಥ ವಿಚಾರ ಆಯ್ತಲ್ಲ ಈ ಸಲ ಬದಲಾವಣೆ ನೂರಕ್ಕೆ ನೂರರಷ್ಟು ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ನಿಮಗೆ ಸರ್ ಇರಲಿ ಇರಲಿ ನಿಮಗೆ ಧನ್ಯವಾದ ಸರ್ ನಿಮ್ಮ ಹೆಸರು ಸರ್ ಲಕ್ಷ್ಮಣಪ್ಪ ಅಂತೇಳಿ ಸರ್ ಏನು ಏನು ಸ್ವರ್ಭದಲ್ಲಿ ಏನು ಬದಲಾಗಬೇಕು ಸರ್ ನಮಗೀಗ ಸುಮಾರು 55 ವರ್ಷಗಳಿಂದ ನಾವು ರಾಜಕಾರಣ ಮಾಡ್ತಾ ಬಂದಿದ್ದಾರೆ ಇಲ್ಲಿ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಅನ್ನೋದು ಇನ್ನೂ ಮುಂದೆ ಬರಲೇ ಇಲ್ಲ ಅದು ಯಾವ ಕಾಲಕ್ಕೆ ಬರುತ್ತೆ ನಮಗೆ ಗೊತ್ತಾ ಹಾಗೆ ಆಮ್ ಆದ್ಮಿ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದರೆ ಹಿಂದುಳಿದ ತಾಲೂಕನ್ನು ಅಭಿವೃದ್ಧಿಪಡಿಸ್ಬೋದು ಅಂತ ನಮ್ಮ ಅನಿಸಿಕೆ ಹಾಗಾಗಿ ಇಂಥ ಆಮ್ ಆದ್ಮಿ ಪಕ್ಷ ಎಲ್ಲ ಬಂಗಾರಪ್ಪ ಅವ್ರ ಫ್ಯಾಮಿಲಿ ಬಂಗಾರಪ್ಪ ಅವರು ರಾಜಕೀಯವಾಗಿ ಕರ್ನಾಟಕಕ್ಕೆ ಅವ್ರನ್ನ ಪರಿಚಯಿಸೋ ಅವಶ್ಯಕತೆ ಇಲ್ಲ ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯಿಂದ ಎಮ್ ಎಲ್ ಎ ಇದ್ದಾರೆ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ಸಿಂದ ರೆಡಿ ಇದ್ದಾರೆ ಇದರ ಹೊರತಾಗಿ ಕೂಡ ಸೊರಬ ಬದಲಾಗಬೇಕಾ ಅಂತ ಕೇಳಬರ್ಬೋದು ಯಾಕಂದರೆ 50 ವರ್ಷದಿಂದ ಅದು ಏನು ಬದಲಾವಣೆ ಆಗಲಿಲ್ಲ ಹಿಂದುಳಿದ ತಾಲೂಕಿನ ಅವ್ರು ಮುಂದೆ ತರಲಿಕ್ಕೆ ಆಗಲಿಲ್ಲ ಏನು ಮಾಡಲೇ ಇಲ್ಲ ಹಾಗಾಗಿ ಈಗಾದರೂ ಆಮ್ ಆದ್ಮಿ ಪಕ್ಷದ ಒಂದು ಅವಕಾಶ ಸಿಕ್ಕರೆ ಅದನ್ನು ಬದಲಾವಣೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ನಮ್ಮ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿದೆ ಧನ್ಯವಾದ ಸರ್ ನಿಮ್ಮ ಹೆಸರು ಪ್ರಕಾಶ್ ಬಡಿಗೇರ್ ಹುರುಳಿ ಅಂತ ಈ ಬಾರಿ ಚುನಾವಣೆ ಟ್ರೆಂಡ್ ಸೊರಬ ಕ್ಷೇತ್ರದಲ್ಲಿ ಏನಿದೆ ಸರ್ ಈ ಬಿಜೆಪಿನ ಕಾಂಗ್ರೆಸ್ ಒಂದಷ್ಟು ಜನ ಆಮ್ ಆದ್ಮಿ ಅಂತಿದ್ದಾರೆ ಏನು ಜೆ ಡಿ ಎಸ್ ಹೆಸರಿಗೆ ಇಲ್ವಾ ಏನು ಇಲ್ಲ ಜನಾರ್ದನ್ ರೆಡ್ಡಿ ಪಕ್ಷದಿಂದ ಯಾರು ಕರ್ಕೊಬರ್ತೀರಾ ಏನಿದೆ ಸರ್ ಏನೀಗ ಜನರು ಕೇಳ್ತಾ ಇರೋದು ಏನು ಗೊತ್ತಾ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಅದಾವಲ್ಲ ಅವೆಲ್ಲವೂ ಜನಸಾಮಾನ್ಯರಿಗೆ ಸರಿಯಾಗಿ ಮುಟ್ಟಬೇಕು ಅನ್ನೋದು ಒಂದು ಮೂಲಸೌಕರ್ಯಗಳು ನೀರಿನ ವ್ಯವಸ್ಥೆ ಆಗಲಿ ಅದು ಕೆಲವೇ ಕೆಲವು ಆಯ್ದ ವ್ಯಕ್ತಿಗಳಿಗೆ ಮಾತ್ರ ಮುಟ್ತದೆ ಹೊರತು ಹಳ್ಳಿಗಾಡಲಲ್ಲಿ ಯಾವ ಸೌಲಭ್ಯಗಳು ಸರಿಯಾಗಿ ಮುಟ್ತಾ ಇಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಅದು ಹೋಗಿ ಯಾಕೆ ಹಿಂಗೆ ಏನು ಅಂತ ಇವತ್ತಿಗೆ ಯಾರನ್ನೂ ಕೇಳಿಲ್ಲ ಯಾವುದೇ ಕೆಲಸ ಆಗಲಿ ನೀವು ಅದಕ್ಕೆ ಈ ಸಲ ಸ್ವರ್ಭ ತಾಲೂಕಿನವ್ರು ಏನು ಮಾಡ್ತಾರೆ ಯಾವೊಬ್ಬ ಒಳ್ಳೆ ವ್ಯಕ್ತಿ ಯಾರೊಬ್ಬನು ನೋ ಕರಪ್ಷನ್
ಈ ಥರದ ವ್ಯಕ್ತಿ ಯಾರೋ ಒಬ್ಬನು ಒಳ್ಳೆ ಬಂದು ನಮ್ಮ ತಾಲೂಕು ಅವಾಗಿಂದನೂ ಹೆಚ್ಚು ಕಡಿಮೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಿರುಗಿ ನೋಡೋಂಥ ಪರಿಸ್ಥಿತಿ ಇರಬೇಕಾಗಿತ್ತು, ಆದರೆ ಆಗಿಲ್ಲ. ಆ ಥರದ ಪ್ರಯತ್ನವನ್ನು ಮಾಡಲಿಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ, ಅದಕ್ಕೆ ತಕ್ಕದಾದ ಒಂದು ಪಕ್ಷ ಅಂದರೆ ಆಮ್ ಆದ್ಮಿ. ಅಲ್ಲಿ ಯಾವುದೇ ಥರದ ಇತರೆ ಅವಕಾಶಗಳಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ತಾಲೂಕಿನ ಜನ ನಾವೆಲ್ಲ ಸ್ವಲ್ಪ ಓಡಾಡಿದೀವಲ್ಲ ಊರ ಕಡೆಗೆ, ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಏನು ಅವರು ಒಬ್ಬ ಒಳ್ಳೆ ವ್ಯಕ್ತಿ ಇದ್ರೆ ನಾವು ಮಾಡ್ತೀವಿ. ಯಾಕಂದರೆ ಹೊಸತನದಲ್ಲಿ ಯಾಕೆ ಹಳೆ ರಾಡಿ ನೀರು ಹುಳ ಪಳ ಭಾಳ ಆಗಿರ್ತಾವೆ, ಹೊಸ ನೀರು ಬಂದು ಒಳ್ಳೆಯದೇನಾದರೂ ಒಂದು ಸೌಲಭ್ಯ ನಮಗೆಲ್ಲ ಒಳ್ಳೆ ಸಿಗಲಿ. ಆ ವ್ಯಕ್ತಿಯ ಥರ ಒಬ್ಬನ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. ಅದನ್ನೆಲ್ಲ ಆಗ್ತದೆ ಮುಂದಿನ ದಿನಗಳಲ್ಲಿ, ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನಾವೆಲ್ಲ ಪ್ರಯತ್ನ ಮಾಡಿ ನಮ್ಮ ತಾಲೂಕಿನೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಏನಾರು ಒಂದು ವ್ಯವಸ್ಥೆ ಮಾಡಿ ಅದಕ್ಕೊಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಮ್ಮೆಲ್ಲ ಸ್ನೇಹಿತರೆಲ್ಲ ಕೂಡಿ ಎಲ್ಲ ಒಗ್ಗಟ್ಟಾಗಿ ಸೇರಿ ಅದಕ್ಕೊಂದೇನಾರು ಒಂದು ತಾರ್ಕಿಕ ಅಂತ್ಯವನ್ನು ಕೊಡ್ತೀವಿ ಸರ್. ವೀಕ್ಷಕರೇ, ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣ ಸಾಕು, ಬಂಗಾರಪ್ಪ ಅವ್ರ ಬಗ್ಗೆ ನಮಗೆ ಎಲ್ಲರಿಗೂ ಕೂಡ ಗೌರವ ಇದೆ. ಆದರೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಅವರನ್ನು ಟೀಕಿಸೋಕೆ ನಾವು ಹೋಗಲ್ಲ. ನಮಗೆ ಬದಲಾವಣೆ ಬೇಕು. ಇಲ್ಲಿ ನಾವು ಯಾರ ವಿರುದ್ಧವೂ ಇಲ್ಲ, ನಮಗೆ ಬದಲಾವಣೆ ಬೇಕು. ನಾವು ಸಾಗರದಲ್ಲಿ ಕೂಡ ಸಮೀಕ್ಷೆ ಮಾಡಿದ್ವಿ, ಅಲ್ಲೂ ಕೂಡ ಒಂದಷ್ಟು ಜನ ಬದಲಾವಣೆ ಬೇಕು ಆಪ್ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಪಂಜಾಬಲ್ಲಿ ಕೂಡ ಮೊದಲನೇ ಸಲ ಯಾರೂ ನಂಬಲಿಲ್ಲ, 19 ಸೀಟ್ ಅಷ್ಟೇ ತೊಗೊಂಡ್ರು. ಆದರೆ ಎರಡನೇ ಸಲ ಪಂಜಾಬಲ್ಲಿಗೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಹೋರಾಟ ಯಾವಾಗ ಉಲ್ಟಾ ಆಯಿತು, ರೈತರೆಲ್ಲರೂ ಕೂಡ ಪಂಜಾಬ್ನಲ್ಲಿ ಆಪ್ ಪರವಾಗಿ ನಿಂತರು, ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬಂತು. ಗುಜರಾತ್ನಲ್ಲಿ ಕೂಡ ಪ್ರಯತ್ನ ಮಾಡಿದ್ರು, ಗೆಲುವನ್ನು ದಾಖಲಿಸಿದ್ರು ಆರು ಕ್ಷೇತ್ರಗಳಲ್ಲಿ. ಇದೀಗ ಕರ್ನಾಟಕದಲ್ಲಿ ಕೂಡ ಬದಲಾವಣೆ ಆಗಬೇಕು, ಅದರಲ್ಲೂ ಸೊರಬ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ನಮ್ಮ ಮತ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಇವ್ರು ಹೇಳಿದ್ದ ಫೈನಲ್ ಅಲ್ಲ, ಒಂದಷ್ಟು ಜನರ ಅಭಿಪ್ರಾಯ. ಕಂಪ್ಲೀಟ್ ಕರ್ನಾಟಕ ಟಿವಿ ಸೊರಬದಲ್ಲಿ ಸಮೀಕ್ಷೆ ನಡೆಸುತ್ತೆ. ನೀವು ಸೊರಬ ಮತಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾರು ಕ್ಯಾಂಡಿಡೇಟ್ ಆಗಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ನೀವು ಕೂಡ ಬದಲಾವಣೆಯನ್ನು ಬಯಸಿದ್ದೀರಾ, ಕಾಮೆಂಟ್ ಮಾಡಿ. ಕೇವಲ ಕ್ಯಾಮ್ರಾ ಮುಂದೆ ಮಾತಾಡಬೇಕಾಗಿಲ್ಲ, ನಿಮ್ಮ ಕಾಮೆಂಟ್ ಕೂಡ ಕ್ಷೇತ್ರದ ಮತದಾರರು ಓದ್ತಾರೆ, ಮತ ಪ್ರಭು ಯಾರು, ಮತ ನಮ್ಮ ನಾಯಕ ಯಾರು ಅನ್ನೋದನ್ನು ನಿರ್ಧರಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿಗಾಗಿ ಸೊರಬ.